ಭಗವಂತ ಜನನದಲ್ಲಿ ಎಲ್ಲರಿಗೂ ಕೆಲವೊಂದು ಒಳ್ಳೆಯದು ಕೆಟ್ಟದ್ದನ್ನು ಕೊಟ್ಟಿರುತ್ತಾನೆ. ಇದರಲ್ಲಿ ನಮಗೆ ನಾವು ಸೃಷ್ಟಿ ಮಾಡಿಕೊಳ್ಳುವುದಕ್ಕಿಂತ ಭಗವಂತ ನಮಗೆ ನೀಡಿರುವುದರಲ್ಲಿ ಕೆಲವೊಂದು ಅದೃಷ್ಟ ದುರಾದೃಷ್ಟ ಇರುತ್ತದೆ. ಸರ್ಪಕ್ಕೆ ಎರಡು ನಾಲಿಗೆ ಇದ್ದ ಹಾಗೆ ಮನುಷ್ಯನ ನಾಲಿಗೆಗೆ ಮಚ್ಚೆಯನ್ನು ಸಹ ಭಗವಂತನೇ ಕೊಟ್ಟಿರುತ್ತಾನೆ. ಒಂದು ಅರ್ಥದಲ್ಲಿ ಇದು ಸರ್ಪಶಾಪವೂ ಆಗಿರಬಹುದು. ಅಥವಾ ಸರ್ಪವನ್ನು ಯಾವುದಾದರೂ ಜನ್ಮದಲ್ಲಿ ಹಿಂಸೆ ಮಾಡಿದ್ದರೆ ಮರಣ ಮಾಡಿದ್ದರೂ ಮಚ್ಚೆ ಕಾಣಿಸಿಕೊಳ್ಳುತ್ತದೆ ಎಂದು ನಮ್ಮ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಇದರಲ್ಲಿ ಅದೃಷ್ಟ ದುರಾದೃಷ್ಟ ಎರಡೂ ಭಾಗವೂ ಸಿಗುತ್ತದೆ. ನಾಲಿಗೆಯಲ್ಲಿ ಮಚ್ಚೆಯು ಎಡಭಾಗ ಅಥವಾ ಬಲಭಾಗ ಯಾವ ಜಾಗದಲ್ಲಿದೆ ಎಂದು ಸಹ ನೋಡಿಕೊಳ್ಳಬೇಕು. ಆದರೆ ಬಹಳ ಮುಖ್ಯವಾಗಿ ನಾಲಿಗೆಯ ಮೇಲೆ ಮಚ್ಚೆ ಇರುವ ಹೆಣ್ಣು ಮಕ್ಕಳು ಮಂಗಳವಾರ ಶಾಪ ಹಾಕಬಾರದು ಅಥವಾ ಕೆಟ್ಟದ್ದಾಗಿ ಏನೊಂದು ಮಾತಾಡಬಾರದು. ಇದರಿಂದ ಬಹಳಷ್ಟು ತೊಂದರೆಗಳಾಗುತ್ತದೆ. ಶತ್ರು, ಮಿತ್ರ, ಬಂಧು ಅಥವಾ ನಿಮ್ಮ ಮನೆಯ ಮಕ್ಕಳಿಗೆ ಆಗಿರಲಿ ಅಪ್ಪಿತಪ್ಪಿಯೂ ಮಂಗಳವಾರದಂದು ಯಾವುದೇ ರೀತಿಯ ಮಾತುಗಳನ್ನು ಆಡಲೇಬೇಡಿ. ಒಂದು ವೇಳೆ ನಿಮಗೆ ತಿಳಿದು ತಿಳಿಯದೆಯೋ ಕೆಟ್ಟದ್ದಾಗಿ ಮಾತನಾಡಿ ಬೈದರೂ ಸಹ ಅದು ಖಂಡಿತವಾಗಿಯೂ ಮಂಗಳವಾರದ ದಿನ ನಿಜವಾಗುತ್ತದೆ. ನಾಲಿಗೆ ಮೇಲೆ ಮಚ್ಚೆ ಇರುವ ವ್ಯಕ್ತಿಯು ಮಾತನಾಡುವಾಗ ಒಮ್ಮೆ ಯೋಚಿಸಿ ಮಾತನಾಡಿ. ಯಾಕೆಂದರೆ ನೀವು ಹೊಟ್ಟೆ ಕಿಚ್ಚು, ಬೇಜಾರು, ದುಃಖ, ನೋವಿನಲ್ಲಿ ಮನಸ್ಫೂರ್ತಿಯಾಗಿ ಏನಾದರೂ ಕೆಟ್ಟದ್ದಾಗಿ ಬೈದರೆ ಅದು ಖಂಡಿತವಾಗಿಯೂ ನಿಜವಾಗುತ್ತದೆ. ಇದು ಮತ್ತೊಬ್ಬರ ಜೀವನದ ಮೇಲೆ ಕೆಟ್ಟ ಪ್ರಭಾವ ಬೀರುತ್ತದೆ. ಅಂದರೆ ಸುಖ, ಸಂತೋಷ, ಸಮೃದ್ಧಿಯಿಂದ ಜೀವನ ಮಾಡುತ್ತಿರುವ ಶ್ರೀಮಂತ ಕೂಡ ಭಿಕಾರಿ ಆಗಬಹುದು. ನಿಮ್ಮ ಬಳಿ ಶಾಪ ಹಾಕಿಸಿಕೊಂಡವರು ಅಥವಾ ಕೆಟ್ಟ ಮಾತುಗಳನ್ನು ಹೇಳಿದವರು ನರಕಯಾತನೆಯನ್ನು ಯಾವುದಾದರೂ ರೂಪದಲ್ಲಿ ಅನುಭವಿಸುವ ಸಂಭವ ಇರುತ್ತದೆ. ನಾಲಿಗೆಯಲ್ಲಿ ಮಚ್ಚೆ ಇರುವವರಿಗೆ ಸರ್ಪ ನಾಲಿಗೆ ಎಂದು ಕೂಡ ಕರೆಯುತ್ತಾರೆ. ಇದರಲ್ಲೂ ಕಂದು ಹಾಗೂ ಕಪ್ಪು ಬಣ್ಣದ ಮಚ್ಚೆಗಳು ಇರುತ್ತವೆ. ನಾಲಿಗೆ ಮೇಲೆ ಮಚ್ಚೆ ಇರುವ ಕೆಲವು ಸ್ತ್ರೀಯರು ಮಂಗಳವಾರದ ದಿನ ಮಾನಸಿಕವಾಗಿ ನೊಂದಿರುತ್ತಾರೆ. ಕೆಲವೊಂದು ದಾರಿದ್ರ್ಯತನದ ಜೀವನವನ್ನು ಅನುಭವಿಸುತ್ತಾ ಇರುತ್ತಾರೆ. ಅತಿ ಹೆಚ್ಚು ಹೊಟ್ಟೆ ಕಿಚ್ಚು ಕೂಡ ಇರುತ್ತದೆ. ನನ್ನ ಜೀವನ ಚೆನ್ನಾಗಿಲ್ಲ, 10 ಜನರಲ್ಲಿ ಆಗುವ ಅಭಿವೃದ್ಧಿ ನನ್ನ ಜೀವನದಲ್ಲಿ ಇಲ್ಲ, ದನ ಕನಕಗಳು ನನಗಿಲ್ಲ, ಎಲ್ಲಿ ಹೋದರೂ ಜನರ ನಿಷ್ಠುರ, ಕಿರಿಕಿರಿ, ಲಕ್ಷ್ಮಿಯ ಅನುಗ್ರಹವಿಲ್ಲ, ಹೀಗೆ ಮುಂತಾದ ರೀತಿಯಲ್ಲಿ ಕೊರಗುತ್ತಾ ಗೊಂದಲದಲ್ಲಿ ಇರುತ್ತಾರೆ. ಮುಖದಲ್ಲಿ ಕಳೆ ಇರುವುದಿಲ್ಲ, ಕೋಪ ಆವೇಶ ನಿಯಂತ್ರಣದಲ್ಲಿ ಇರುವುದಿಲ್ಲ. ಹಾಗಾಗಿ ಎಂತಹ ಸಂದರ್ಭ ಬಂದರೂ ಕೂಡ ಮಂಗಳವಾರದ ದಿನ ನೀವು ಯಾರೊಂದಿಗೂ ಕೂಡ ಕೆಟ್ಟದ್ದಾಗಿ ಅಥವಾ ಹೊಟ್ಟೆ ಕಿಚ್ಚಿನಿಂದ ಅಳುತ್ತಾ ನೊಂದು ಮಾತನಾಡಬೇಡಿ. ನೀವು ಹೇಳುವ ಒಂದು ಮಾತಿನಿಂದ ಬೇರೆಯವರ ಭವಿಷ್ಯ ನಿಲ್ಲುತ್ತದೆ. ಇನ್ನೊಬ್ಬರಿಗೆ ಹಾಕುವ ಶಾಪದಿಂದ ನಿಮಗೆ ತೊಂದರೆಯೇ ಆಗುತ್ತದೆ. ನಿಮ್ಮ ಜೀವನ ಇನ್ನೂ ಕೆಳಮಟ್ಟದಲ್ಲಿ ನಡೆಯುತ್ತದೆ. ಭಗವಂತ ಕೊಟ್ಟಿರುವ ಅದೃಷ್ಟ ದುರಾದೃಷ್ಟದ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಆ ಭಗವಂತನೇ ಪರಿಹಾರ ಕೊಡುತ್ತಾನೆ. ಹಾಗೆಯೇ ಮಚ್ಚೆ ಇರುವ ಸ್ತ್ರೀಯರು ಈ ರೀತಿ ಅನುಭವಿಸುತ್ತಿದ್ದರೆ ಇದಕ್ಕೂ ಕೂಡ ಪರಿಹಾರವಿದೆ. ಅಂದರೆ ನಿಮ್ಮ ಮನೆಯ ಮನೆ ದೇವರು ಯಾವುದೇ ದೈವವಾದರೂ ಸರಿ 11 ರೂಪಾಯಿ ನಾಣ್ಯವನ್ನು ಮನೆ ದೇವರಿಗೆ ಮಂಗಳವಾರದ ದಿನವೇ ಮುಡುಪನ್ನು ಕಟ್ಟಬೇಕು. ಮುಡುಪನ್ನು ಕಟ್ಟಿರುವ ಮಹಿಳೆಯರು ಯಾವುದೇ ಕಾರಣಕ್ಕೂ ಮಂಗಳವಾರದ ದಿನ ಮಾಂಸ ತಿನ್ನಬಾರದು ಅಥವಾ ಸ್ಮಶಾನಕ್ಕೆ ಹೋಗುವ ಸಂದರ್ಭ ಬಂದರೂ ಹೋಗಬಾರದು. ದೂರ ಪ್ರಯಾಣ ಮಾಡಬಾರದು. ಈ ದಿನ ದೇವಸ್ಥಾನಕ್ಕೂ ಸಹ ಹೋಗಬಾರದಂತೆ. ನಿಮ್ಮ ಮನೆಯಲ್ಲಿ ಈ ಮುಡುಪನ್ನು ಕಟ್ಟಿ ದೇವಿಯನ್ನು ಸ್ಮರಿಸಬೇಕು. ಅಂದರೆ ಈ ದಿನ ಮುಡುಪನ್ನು ಕಟ್ಟಿದ ನಂತರ ಕಾಳಿಯನ್ನು ಸ್ಮರಿಸಿದರೆ ನಿಮ್ಮ ನಾಲಿಗೆಯಲ್ಲಿರುವ ಕರ್ಮ ಲೋಪದೋಷಗಳು ನಿವಾರಣೆ ಆಗುತ್ತದೆ. ಹಾಗೂ ಮತ್ತೊಬ್ಬರಿಗೆ ನೀವು ಬೈದು ಅವರ ಕರ್ಮವನ್ನು ನೀವು ತೆಗೆದುಕೊಂಡು ನೀವು ನರಳುವ ಕರ್ಮವೂ ಕೂಡ ವಿಮೋಚನೆಯಾಗುತ್ತದೆ. ಈ ರೀತಿ 5 ಮಂಗಳವಾರ ಮಾಡಿದರೆ ನಿಮ್ಮಲ್ಲಿರುವ ನಾಲಿಗೆಯ ದೋಷ, ಮಚ್ಚೆಯಲ್ಲಿ ಇರುವಂತಹ ಕರ್ಮ ಲೋಪದೋಷಗಳು ಎಲ್ಲವೂ ಸಹ ದೂರವಾಗುತ್ತದೆ. ನಾಲಿಗೆಯಲ್ಲಿ ಮಚ್ಚೆ ಇರುವುದು ಪೂರ್ವಾರ್ಜಿತ ಕರ್ಮ. ಇದನ್ನು ಕಾಳಿದೇವಿಯ ಆರಾಧನೆಯಿಂದ ವಿಮೋಚನೆ ಆಗಬೇಕೇ ಹೊರತು ಬೇರೆ ಯಾವುದರಿಂದಲೂ ಸಾಧ್ಯವಿಲ್ಲ. ಇಲ್ಲವೆಂದಾದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅಂದರೆ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿದ್ದರೆ ಕಾಳಿದೇವಿಗೆ ತಾಮ್ರ ಅಥವಾ ಬೆಳ್ಳಿಯಿಂದ ಮಾಡಿರುವ ನಾಲಿಗೆಯನ್ನು ದೇವಿಯ ದೇವಸ್ಥಾನಕ್ಕೆ ಹುಣ್ಣಿಮೆ ಅಥವಾ ಅಮಾವಾಸ್ಯೆಯ ದಿನ ಇಟ್ಟು ನಿಮ್ಮ ಹೆಸರಿನಲ್ಲಿ ಪೂಜೆಯನ್ನು ಮಾಡಿಸುವುದರಿಂದ ಖಂಡಿತ ಈ ದೋಷ ನಿವಾರಣೆ ಆಗುತ್ತದೆ. ಅಗ್ನಿ ರೂಪದಲ್ಲಿರುವಂತಹ ಜ್ಞಾನ, ಮನಸ್ಸು, ದೇಹ ಶಾಂತ ರೂಪದಲ್ಲಿರುತ್ತದೆ.
ನಾಲಿಗೆಯ ಮೇಲೆ ಮಚ್ಚೆ ಇರುವವರು ದಯವಿಟ್ಟು ಮಂಗಳವಾರದ ದಿನ ಅಪ್ಪಿತಪ್ಪಿಯೂ ಯಾರಿಗೂ ಶಾಪ ಹಾಕಬೇಡಿ ಅಥವಾ ಕೆಟ್ಟದ್ದಾಗಿಯೂ ಮಾತನಾಡಬೇಡಿ. ಈ ದಿನ ಜಗಳ, ಮನಸ್ತಾಪ, ಗೊಂದಲದಿಂದ ದೂರವಿರಿ, ಇದು ಕೂಡ ಒಳ್ಳೆಯದು. ಹಾಗೆಯೇ ಸಾಮಾನ್ಯ ವ್ಯಕ್ತಿಗಳು ಕೂಡ ನಾಲಿಗೆಯ ಮೇಲೆ ಮಚ್ಚೆ ಇರುವ ವ್ಯಕ್ತಿಗಳನ್ನು ಹೆಚ್ಚಾಗಿ ಕೆಣಕಬೇಡಿ, ಕೆಣಕಿ ಅವರ ಕೈಯಿಂದ ಶಾಪಗ್ರಸ್ತರಾಗಬೇಡಿ. ಅಂಥವರಿಂದ ಸ್ವಲ್ಪ ದೂರವಿದ್ದರೆ ಒಳಿತು, ಯಾಕೆಂದರೆ ನುಡಿದದ್ದು ನಡೆಯುತ್ತದೆ ಎನ್ನುವ ಹಾಗೆ ಜೀವನದಲ್ಲಿ ಇಂತಹ ಕೆಟ್ಟ ಸಮಯಗಳು ಬಂದರೆ ಉಜ್ವಲವಾಗಿರುವ ಭವಿಷ್ಯ ಕೂಡ ನೆಲಸಮವಾಗುತ್ತದೆ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.